Hi friends, welcome back to Samthanu Creations. Friends, nanak tara design ge arele dara tagondidini hage needle number 10.75 mm. Starting alli lock madkolana single step design idu. Ee ritiyagi single crochet dali lock madkobeku, erad sala lock madkobeku single crochet dali. Ee riti erad sala lock madi aadmele 5 illa andre 4 chain galanna tagobeku. ನೋಡಿ ಈ ರೀತಿ ನಾಲ್ಕು ಇಲ್ಲಾಂದರೆ ಐದು ಚೈನ್ಗಳನ್ನು ತೊಗೊಂಡು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ಒಂದು ಎರಡು ಸಲ ಮತ್ತೆ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ನಾಲ್ಕು ಚೈನ್ನ ಲಾಕ್ ಮಾಡಿ ಎರಡು ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು ಈ ಥರ. ನೆಕ್ಸ್ಟು ನೀಡಲ್ ಮೇಲೆ ಒಂದ್ಸಲ ದಾರ ತೊಗೊಂಡು ಈ ರೀತಿ ಸ್ಲ್ಯಾಂಟಿಂಗ್ ಟೈಪಲ್ಲಿ ನೀಡಲ್ನ ಇಟ್ಟು ಅಲ್ಲಿಂದ ಒಂದು ಡಬಲ್ ಕ್ರೋಷನ ತೊಗೋಬೇಕು. ನೋಡಿ ಈ ರೀತಿ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು. ಇದಾದಮೇಲೆ ಎರಡು ಚೈನ್ಗಳನ್ನು ತಗೋಬೇಕು. ನೀಡಲ್ ಮೇಲೆ ಒಂದ್ಸಲ ದಾರ ತೊಗೊಂಡು ಇವಾಗ ಏನು ಒಂದು ಡಬಲ್ ಕ್ರೋಷ ತೊಗೊಂಡಿರ್ತೀವಿ ಅದನ್ನೇ ಬೇಸ್ ಲೈನ್ ಥರ ಮಾಡಿಕೊಂಡು ಒಂದು ಡಬಲ್ ಕ್ರೋಷನ ತಗೋಬೇಕು. ಈಗ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಎಲ್ಲ ಥ್ರೆಡ್ನು ಸೇರಿಸಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ಒಂದ್ಸಲ ದಾರ ತೊಗೊಂಡು ಪಕ್ಕದಲ್ಲೇ ಒಂದು ಡಬಲ್ ಕ್ರೋಷನ ತಗೊಳ್ತಾ ಇದ್ದೀನಿ. ಇದಕ್ಕೆ ಬೀಡ್ಸ್ ಬೇಡ, ಈಗ ಇನ್ನೊಂದು ಡಬಲ್ ಕ್ರೋಷನ ತಗೊಳ್ತಾ ಇದ್ದೀನಿ. ಇದಕ್ಕೆ ನಾವು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಅಂದರೆ ಒಂದು ಡಬಲ್ ಕ್ರೋಷನ ಬಿಟ್ಟು ಇನ್ನೊಂದು ಡಬಲ್ ಕ್ರೋಷಕ್ಕೆ ನಾವಿಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಪ್ರತಿ ಡಬಲ್ ಕ್ರೋಷಕ್ಕೂ ಬೀಡ್ಸ್ ಬೇಡ, ಹಾಗಾಗಿ ಒಂದು ಆರ್ಚಲ್ಲಿ ಒಂದು ನಾಲ್ಕು ಬೀಡ್ಸ್ಗಳು ಬರೋ ಥರ ನಾವಿಲ್ಲಿ ಮಾಡ್ಕೋಬೇಕು. ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ಒಂದ್ಸಲ ದಾರ ತೊಗೊಂಡು ಒಂದು ಡಬಲ್ ಕ್ರೋಷನ ತೊಗೋಬೇಕು. ಇದಾದಮೇಲೆ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಷ, ಈಗ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಟೋಟಲಾಗಿ ಒಂದು ನಾಲ್ಕು ಬೀಡ್ಸ್ಗಳು ಬರೋ ಥರ ಮಾಡ್ಕೋಬೇಕು ಒಂದು ಆರ್ಚಲ್ಲಿ. ನೋಡಿ ಈ ರೀತಿ ಬೀಡ್ಸ್ ಇನ್ಸರ್ಟ್ ಆದಮೇಲೆ ಲಾಸ್ಟಲ್ಲಿ ಒಂದು ಡಬಲ್ ಕ್ರೋಷನ ತಗೋಬೇಕು. ಆರ್ಚ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಇಲ್ಲಿ ನಾನು ಒಂದು ಡಬಲ್ ಕ್ರೋಷನ ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ. ಬೀಡ್ಸ್ ಇನ್ಸರ್ಟ್ ಆದಮೇಲೆ ಎರಡು ಡಬಲ್ ಕ್ರೋಷ, ಒಂದಾದರೂ ಸಾಕಾಗುತ್ತೆ. ನೋಡಿ ಈ ಥರ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ. ಇದನ್ನು ನಾವು ಕರೆಕ್ಟಾಗಿ ಅದೆಲ್ಲಿಗೆ ಬರುತ್ತೆ ನೋಡ್ಕೋಬೇಕು, ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡಿ ವರ್ಕ್ನ ಈಗ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು. ಈಗ ನಾವು ಮೂರು ಚೈನ್ಗಳನ್ನು ತಗೊಂಡು ಅಲ್ಲೇನು ವಿತೌಟ್ ಬೀಡ್ಸ್ ಅಂತ ಒಂದು ಡಬಲ್ ಕ್ರೋಷ ತೊಗೊಂಡಿರ್ತೀವಲ್ವಾ, ಅಲ್ಲಿ ಗ್ಯಾಪ್ ಇರುತ್ತೆ ಅಂದರೆ ಕಂಬದ ಮೇಲ್ಗಡೆ ಹೋಲ್ ಇರುತ್ತೆ, ಅಲ್ಲಿಗೆ ಹೋಗಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡಿ ಮೂರು ಚೈನ್ಗಳನ್ನು ತಗೊಂಡು ಬೀಡ್ಸ್ ಆದಮೇಲೆ ವಿತೌಟ್ ಬೀಡ್ ಅಂತ ಒಂದು ಡಬಲ್ ಕ್ರೋಷ ತೊಗೊಂಡಿರ್ತೀವಿ, ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ, ಅಲ್ಲಿಗೆ ಹೋಗಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ಅಂದರೆ ಬೀಡ್ ಸುತ್ತ ಒಂದು ಮೂರು ಚೈನ್ ಬರೋ ಥರ ನಾವಿಲ್ಲಿ ಮಾಡ್ಕೋಬೇಕಾಗತ್ತೆ ನಾಲ್ಕು ಬೀಡ್ಸಿಗೂ. ನೋಡಿ ಇಲ್ಲಿ ಫಸ್ಟ್ ಬೀಡಿಗೆ ಕೂಡ ಅಷ್ಟೇ, ನೋಡಿ ಈ ಥರ ಮೂರು ಚೈನ ತೊಗೊಂಡು ಫಸ್ಟ್ ಎರಡು ಚೈನ್ ಏನು ತೊಗೊಂಡಿರ್ತೀವಲ್ವಾ ಅದೇ ಗ್ಯಾಪಿಗೆ ಹೋಗಿ ನಾವಿಲ್ಲಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ ಇದು ಬ್ಯಾಕ್ ಸೈಡಿಂದ ಚೈನ್ನ ಹಾಕಿರೋದು, ಈಗ ವರ್ಕ್ನ ಫ್ರಂಟ್ ಸೈಡಿಗೆ ತಿರುಗಿಸ್ಕೋಬೇಕು. ನೋಡಿ ಈ ಥರ ಈಗ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬೀಡ್ಸ್ ಬೇಡ ಅಂದರೆ ಒಂದೆರಡು ಚೈನ್ನ ಹಾಕ್ಕೋಬೋದು. ಬೀಡ್ಸ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ನೀಡಲ್ ಮೇಲೆ ಒಂದ್ಸಲ ದಾರ ತೊಗೊಂಡು ಆ ಬೀಡ್ಸ್ ಮೇಲೆ ಮೂರು ಚೈನ್ ತೊಗೊಂಡಿರ್ತೀವಲ್ಲ ಅದಕ್ಕೆ ಒಂದು ಡಬಲ್ ಕ್ರೋಷನ ಈ ರೀತಿಯಾಗಿ ತೊಗೋಬೇಕು. ನೆಕ್ಸ್ಟು ನೀಡಲ್ ಮೇಲೆ ಒಂದ್ಸಲ ದಾರ ತೊಗೊಂಡು ಆ ಡಬಲ್ ಕ್ರೋಷಕ್ಕೇ ಈ ರೀತಿ ಡಬಲ್ ಕ್ರೋಷ ಅಂದರೆ ಥ್ರೆಡ್ನ ಹೊರಗಡೆಯಿಂದ ಒಳಗಡೆ ಹೋಗಿ ಹೊರಗಡೆ ಈ ರೀತಿ ಥ್ರೆಡ್ನ ತಂದು ಇಟ್ಕೋಬೇಕು. ಮೂರು ಇಲ್ಲಾಂದರೆ ಒಂದು ನಾಲ್ಕು ಸಲ ನಾವು ಈ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ. ಅಂದರೆ ಪಫ್ ಡಿಸೈನ್ನ ಮಾಡ್ಕೋಬೇಕು. ಇಲ್ಲಿ ಮೂರು ಚೈನ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಷನ ತೊಗೊಂಡು ಈ ರೀತಿ ಪಫ್ ಡಿಸೈನ್ನ ಮಾಡ್ಕೊಳ್ಳೋದು. ನಾಲ್ಕು ಸಲ ಥ್ರೆಡ್ನ ಬ್ಯಾಕ್ ಸೈಡಿಂದ ಫ್ರಂಟಿಗೆ ಎಳ್ಕೊ ಬರಬೇಕು ಮತ್ತು ಲಾಕ್ ಮಾಡಿ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಈಗ ನೀಡಲ್ ಮೇಲೆ ಒಂದ್ಸಲ ದಾರ ತೊಗೊಂಡು ಮೂರು ಚೈನ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಷನ ಈ ರೀತಿಯಾಗಿ ತೊಗೊಂಡು ನೆಕ್ಸ್ಟು ನೀಡಲ್ ಮೇಲೆ ಒಂದ್ಸಲ ದಾರ ತೊಗೊಂಡು ಇವಾಗ ಏನೊಂದು ಡಬಲ್ ಕ್ರೋಷ ತೊಗೊಂಡಿರ್ತೀವಲ್ವ ಅದರೊಳಗಡೆ ಈ ರೀತಿಯಾಗಿ ಥ್ರೆಡ್ನ
ಪಾಸ್ ಮಾಡಿ ಮುಂದೆ ತಂದು ಇಡಬೇಕು. ಒಂದು ಮೂರು ಇಲ್ಲ ಅಂದರೆ ನಾಲ್ಕು ಸಲ ಮಾಡ್ಕೋಬೇಕಾಗತ್ತೆ ನೋಡಿ. ಮತ್ತೆ ಲಾಕ್ ಮಾಡ್ಕೋಬೇಕು, ಅಲ್ಲಿ ಪಫ್ ಡಿಸೈನ್ ಆಗುತ್ತೆ ಅದು. ನೆಕ್ಸ್ಟು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೋಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಡಬಲ್ ಕ್ರೋಷನ ಮೂರು ಚೈನ್ ಗ್ಯಾಪಲ್ಲಿ ತಗೊಂಡು ನೆಕ್ಸ್ಟ್ ನಾವು ಪಫ್ ಡಿಸೈನ್ನ ಮಾಡ್ಕೊಳ್ಳೋದು. ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಆ ಡಬಲ್ ಕ್ರೋಷಕ್ಕೇ ಮೂರು ಇಲ್ಲಾಂದರೆ ನಾಲ್ಕು ಸಲ ಈ ರೀತಿ ಥ್ರೆಡ್ನ ಹೊರಗಡೆಯಿಂದ ಒಳಗಡೆ ತಂದು ನಾವು ಇಟ್ಕೋಬೇಕಾಗತ್ತೆ ಅಲ್ಲಿ ನೋಡಿ. ಈ ಥರ ನಾಲ್ಕು ಸಲ ಮಾಡಿಕೊಂಡು ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಈ ರೀತಿ ಒಳಗಡೆಯಿಂದ ತಗೊಬಂದು ಒಂದ್ಸಲ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ. ಒಂದು ನಾಲ್ಕು ಸಲ ಈ ರೀತಿ ಆ ಡಬಲ್ ಕ್ರೋಷಕ್ಕೇ ಥ್ರೆಡ್ನ ಬ್ಯಾಕ್ ಸೈಡಿಂದ ಫ್ರಂಟಿಗೆ ಈ ರೀತಿ ಎಳೆದು ತಗೋಬಂದು ನೆಕ್ಸ್ಟು ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಒಳಗಡೆಯಿಂದ ನಾವು ಈ ಥರ ತಗೋಬರ್ಬೇಕು. ನೆಕ್ಸ್ಟು ಲಾಕ್ ಮಾಡಿ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟಲ್ಲಿ ಇನ್ನೊಂದು ಬೀಡ್ಸು. ನೀವು ಒಂದು ಅರ್ಶನ ಕರೆಕ್ಟಾಗಿ ಮಾಡಿಕೊಂಡ್ರೆ ಡಿಸೈನ್ ತುಂಬಾ ಈಸಿ ಅನಿಸುತ್ತೆ ನೋಡಿ. ಈ ರೀತಿ ಲಾಸ್ಟಲ್ಲಿ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ತಾ ಇದ್ದೀನಿ, ಇಲ್ಲಾಂದರೆ ಡೈರೆಕ್ಟಾಗಿ ಕೂಡ ಬಟ್ಟೆಗೆ ಲಾಕ್ ಮಾಡ್ಕೋಬೋದು ನೋಡಿ. ಈ ರೀತಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡಿಕೊಂಡ್ರೆ ಆರ್ಚ್ ನಮಗೆ ಈ ಥರ ಕಾಣಿಸುತ್ತೆ. ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ, ಸ್ಟಿಫಾಗಿ ನಿಲ್ಲುತ್ತೆ. ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಲಾಕ್ ಮಾಡಿ ಆದಮೇಲೆ ಮತ್ತೆ ನಾವಿಲ್ಲಿ ನಾಲ್ಕು ಇಲ್ಲಾಂದರೆ ಐದು ಚೈನ್ಗಳನ್ನು ತಗೊಂಡು ಕರೆಕ್ಟಾಗಿ ಅದೇ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ಒಂದೆರಡು ಸಲ ಸಿಂಗಲ್ ಕ್ರೋಷದಲ್ಲಿ ಬಟ್ಟೆಗೇ ಲಾಕ್ ಮಾಡ್ಕೋಬೇಕು. ಮತ್ತೆ ನಾವು ಫಸ್ಟ್ ಆರ್ಶನ ಯಾವ ಥರ ಮಾಡಿದ್ದೀವಲ್ವ ಅದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ. ನೀವು ಒಂದು ಆರ್ಶನ ಕರೆಕ್ಟಾಗಿ ಮಾಡಿಕೊಂಡ್ರೆ ಬಾಕಿ ಆರ್ಚ್ಗಳನ್ನೆಲ್ಲ ಅದೇ ಥರ ಆಗ್ತಾ ಹೋಗೋದಷ್ಟೇ. ತುಂಬ ಈಸಿ ಇದೆ ಡಿಸೈನು, ಸಿಂಗಲ್ ಸ್ಟೆಪ್ಪಲ್ಲಿ ಒಂದು ಗ್ರ್ಯಾಂಡ್ ಡಿಸೈನ್ ಅಂತ ಹೇಳ್ಬೋದು ನೋಡಿ. ಈ ಥರ ಬರುತ್ತೆ ಡಿಸೈನೆಲ್ಲ ಕಂಪ್ಲೀಟ್ ಆದಮೇಲೆ. ಲಾಸ್ಟಲ್ಲಿ ನಾಲ್ಕು ಚೈನ್ನ ತಗೊಂಡಿದ್ದೀನಿ, ಎಂಡಿಂಗಲ್ಲಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ಲಾಸ್ಟಲ್ಲಿ ಎರಡು ಇಲ್ಲಾಂದರೆ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ಅಲ್ಲಿ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅಲ್ವಾ ಅಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಳೋದು. ಸಿಂಗಲ್ ಸ್ಟೆಪ್ಪಲ್ಲಿ ಒಂದು ಗ್ರ್ಯಾಂಡ್ ಡಿಸೈನ್ ಅಂತ ಹೇಳ್ಬೋದು. ಚೆನ್ನಾಗಿ ಕಾಣಿಸುತ್ತೆ, ಈಸಿ ಇದೆ, ಬಿಗಿನರ್ಸ್ ಕೂಡ ಆರಾಮಾಗಿ ಟ್ರೈ ಮಾಡ್ಕೋಬೋದು. ಸೆವೆಂಟಿ ಸ್ಟ್ಯಾಂಡ್ಸ್ ಥ್ರೆಡ್ನ ತಗೊಂಡಿದ್ದೀನಿ, ನಾಲ್ಕು ಚೈನ್ ಗ್ಯಾಪಲ್ಲಿ ಈ ರೀತಿ ಥ್ರೆಡ್ನ ಪಾಸ್ ಮಾಡಿಕೊಂಡು ನೋಡಿಕೊಡಿ, ಎಷ್ಟುದ್ದ ಬೇಕು ಅಷ್ಟುದ್ದ ನೋಡಿ ಥ್ರೆಡ್ನ ಕಟ್ ಮಾಡಿ ಸರಿ ಥ್ರೆಡ್ನ ಈ ಥರ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಸಲ ಟೈಟಾಗಿ ಸುತ್ಕೋಬೇಕು. ಒಂದೆರಡು ಸಲ ಹೂ ಕಟ್ತೀವಲ್ವ ಆ ಥರ ಕಟ್ಟಿ ಫ್ರಂಟಲ್ಲಿರೋ ಸರಿ ಥ್ರೆಡ್ನ ಬ್ಯಾಕಿಗೆ ಎಳ್ಕೊಂಡು ಒಂದೆರಡು ಸಲ ಟೈಟಾಗಿ ಗಂಟು ಹಾಕ್ಕೋಬೇಕು. ಸರಿ ಥ್ರೆಡ್ನ ಕಟ್ ಮಾಡಿ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡ್ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ಈ ರೀತಿ ಕುಚ್ಚು ಕಟ್ಟೋದು ತುಂಬಾ ಈಸಿ. ಫ್ರೆಂಡ್ಸ್ ನೋಡಿ, ಕುಚ್ಚೆಲ್ಲ ಕಟ್ಟಿದ ಮೇಲೆ ಡಿಸೈನ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ, ಗ್ರ್ಯಾಂಡಾಗಿ ಬರುತ್ತೆ, ಡಿಸೈನ್ ಈಸಿ ಇದೆ. ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಕಾಣಿಸುತ್ತೆ. ಸಿಂಗಲ್ ಸ್ಟೆಪ್ಪಲ್ಲಿ ಒಂದು ಈಸಿ ಡಿಸೈನ್ ಅಂತ ಹೇಳ್ಬೋದು. ಫ್ರೆಂಡ್ಸ್ ಈ ಡಿಸೈನಿಗೆ 350 ಅಬೋ ನಾವು ಚಾರ್ಜ್ ಮಾಡ್ಕೋಬೋದು. ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.